ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಫುಡ್ ರೆಸಿಪೀಸ್ ಇನ್ ಕನ್ನಡ. ಇವತ್ತು ನಾನು ಬಿಸಿಲಿಗೆ ಯಾವ ರೀತಿಯಾಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ನ ಜ್ಯೂಸ್ ಶಾಪ್ಗಳಲ್ಲಿ ಮಾಡುವಂತಹ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಇರುತ್ತೆ. ಹಾಗೆ ಈ ಬೇಸಿಗೆಯಲ್ಲಿ ಈ ರೀತಿ ಜ್ಯೂಸ್ನ ಮಾಡಿಕೊಂಡು ಒಂದೆರಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಚಿಲ್ಡಾಗಿ ಕುಡಿತಾ ಇದ್ದರೆ ಇನ್ನೂ ಸ್ವಲ್ಪ ಕುಡಿಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ನಾನು ಜ್ಯೂಸ್ ಜಾರ್ನ ತೊಗೊಂಡಿದ್ದೀನಿ. ಇದರೊಳಗಡೆ ಒಂದು ಬೌಲ್ ಆಗುವಷ್ಟು ಕಲ್ಲಂಗಡಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಕಲ್ಲಂಗಡಿ ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ ಈ ಜ್ಯೂಸು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಜಾರೊಳಗಡೆ ಸೇರಿಸ್ಕೊಳ್ಳೋಣ. ಇದಾದಮೇಲೆ ನಾನು ಇದರೊಳಗಡೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಣ್ಣಲ್ಲೇ ಸಕ್ಕರೆ ಪ್ರಮಾಣ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಕ್ಕರೆ ಸಾಕಾಗುತ್ತೆ. ಹಾಗೆ 1 ಕಡ್ಡಿ ಆಗುವಷ್ಟು ಪುದೀನನ ಸೇರಿಸ್ತಾ ಇದ್ದೀನಿ. ಪುದೀನ ಎಲ್ಲ ಸೇರಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ನುಣ್ಣಗೆ ಗ್ರೈಂಡ್ ಮಾಡೋಣ. ನೋಡಿ, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಆಗಿದೆ. ನೀರು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಜ್ಯೂಸು ರೆಡಿಯಾಗಿದೆ. ಇದರೊಳಗಡೆ ಐಸ್ ಕ್ಯೂಬ್ ಬೇಕಂದರೆ ಹಾಕ್ಕೊಂಡು ಚಿಲ್ಡಾ ಕುಡೀರಿ. ನಾನು ಹಾಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ವಾವ್, ಕೆಂಪು ಕೆಂಪಾಗಿ ಯಾವ ರೀತಿ ಇದೆ ಅಂತ ನೋಡಿ. ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡಿದ್ರೆ ಸ್ವಲ್ಪ ಪುದೀನ ಫ್ಲೇವರು, ಹಾಗೆ ಸ್ವಲ್ಪ ಪೆಪ್ಪರ್ ಫ್ಲೇವರು, ಸ್ವಲ್ಪ ಸಾಲ್ಟಿನೆಸ್ಸು, ಹಾಗೆ ಸ್ವಲ್ಪ ಸ್ವೀಟು ತುಂಬಾ ರುಚಿಯಾಗಿರುತ್ತೆ. ನೀವೊಂದು ಬಾರಿ ಈ ಬಿಸಿಲಿಗೆ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ಅಂಗಡಿಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.